ರಾಜೇಗೌಡ ಅಂತ ಸರ್. ನಾವು ಗುಂಡ್ಪಡೆ ತಾಲೂಕು ಚಾಮರಾಜನಗರ ಜಿಲ್ಲೆಯಿಂದ ಬಂದಿರೋದು. ವಸ್ಪುರ ಗ್ರಾಮ ನಮ್ದು, ಇದು ಬಡ ಗ್ರಾಮದಾರ ಅಂತ ತಿಳ್ಕೊಬೇಕು. ನಾವು ಹ್ಯಾಂಡಿಕ್ಯಾಪ್ಟ್ ಸರ್ ನಮ್ದು. ಮತ್ತೆ ನಮ್ದು ಗಂಗಾ ಕಲ್ಯಾಣಕ್ಕೆ ಅರ್ಜಿ ಆಯ್ತು, 5 ವರ್ಷ ಆಗಿತ್ತು, ಅದು ಏನು ಎತ್ತ ಆಗಿಲ್ಲ ಸರ್. ಮತ್ತೆ ಅದು ಸ್ಕೂಟ್ ಕೊಟ್ಟರು ಮಹೇಂದ್ರ ಗೆಸ್ಟ್ ಹೋಗ್ಬಿಟ್ಟು ರಿಪೇರಿ ಮಾಡ್ಸೋಕ್ಕಾಗದೆ ಮಾಡಿಸಿ ಮನೇಲಿ ಒಂದು ವೆಹಿಕಲ್ ಆಗ್ಬೇಕು, ಮತ್ತೆ ಒಂದು ಗಂಗಾ ಕಲ್ಯಾಣ ಆಗ್ಬೇಕು ಅಂತ ಸಿ ಎಂ ಸಾಹೇಬ್ರನ್ನ ಭೇಟಿ ಮಾಡಕ್ಕೆ. ನನ್ನ ಹೆಸರು ವೆಂಕಟೇಶ್ ಅಂತ. ನಾವು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಕಸಬಾವಳಿ ಚಿಕ್ಕಸ್ಥಳ ಗ್ರಾಮದಿಂದ ಬಂದಿದ್ದೀವಿ. ನಮ್ಮದು ದೊಡ್ಡಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತದೆ ಊರು ಚಿಕ್ಕಸ್ಥಳ ಅಂತ. ನಾವು ಮನೆ ಕಟ್ಟಿ ಸುಮಾರು ಒಂದು 14 ವರ್ಷ ಆಗಿದೆ ಸರ್. ನಮ್ಮ ಒಂದು ಸರ್ಕಾರಿ ಶಾಲೆ ಹತ್ರದಿಂದ ನಾರಾಯಣಪ್ಪ ಅವ್ರ ಮನೆ ಹತ್ರವರೆಗೂ ರೋಡ್ಗಾಗಿ ನಾವು ಒಂದು 12-14 ವರ್ಷದಿಂದ ನಾವು ಸುತ್ತಾಡ್ತಾ ಇದೀವಿ. ಯಾರೋ ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ಇವತ್ತು ಜನಸಾ ದರ್ಶನ ಕಾರ್ಯಕ್ರಮ ಈ ಒಂದು ಇದಕ್ಕೆ ಬಂದಿದ್ದೀವಿ. ಸಾಹೇಬರ ಕಡೆಯಿಂದ, ಸನ್ಮಾನ್ಯ ಮುಖ್ಯಮಂತ್ರಿಯವರ ಕಡೆಯಿಂದ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ಇಲ್ಲಿ ಬಂದಿದ್ದೀವಿ. ಅವಾಗ ನಾವು ನಮ್ಮ ಒಂದು ಮನವಿ ಪತ್ರವನ್ನು ಅವ್ರಿಗೆ ಸಲ್ಲಿಸ್ತೀವಿ. ಅವ್ರ ಕಡೆಯಿಂದ ನಮ್ಗೆ ಅನುಕೂಲ ಆದರೆ ತುಂಬ ಸಂತೋಷ ಆಗುತ್ತೆ ಸರ್. ಸರ್, ನನ್ನ ಹೆಸರು ಇಮಾಮ್ ಚಪ್ಪರ್ ಬಂದಂತ. ನಾನು ನಿಡುಗುಂದಿ ತಾಲೂಕು, ಬಿಜಾಪುರ ಡಿಸ್ಟಿಕ್ ನಿಡುಗುಂದಿ ತಾಲೂಕಿಂದ ಬಂದಿದ್ದೀನಿ. ಬಳಬಟ್ಟಿ ಗ್ರಾಮದಲ್ಲಿ ನಮ್ಮ ಜಮೀನಿದೆ. ಆ ಜಮೀನಲ್ಲಿ ಕಾಲಂ ನಂಬರ್ 9 ಸರ್ಕಾರ ಅಂತ ದಾಖಲಿದೆ. ಸುಮಾರು 4-5 ವರ್ಷಗಳಿಂದ ಆ ಸರ್ಕಾರ ಅಂತ ಕಡಿಮೆ ಮಾಡಿ ನಮಗೆ ಸುಮಾರು ಸರಿ ತಹಸೀಲ್ದಾರ್ ಆಫೀಸಿಗೆ ಅರ್ಜಿ ಕೊಟ್ಟರು, ಯಾವುದೇ ಕೆಲಸ ಆಗ್ತಾ ಇರಲಿಲ್ಲ. ಕಾರಣ ಮಾನ್ಯ ಮುಖ್ಯಮಂತ್ರಿಯವರು ಜನಸ್ಪಂದನ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ನಮ್ಮ ಪರಿಹಾರ ನಮ್ಮ ಮನವಿಯನ್ನು ಪರಿಗಣಿಸಿ ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ತಿಳ್ಕೊಂಡು ತಮ್ಮ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರತ್ನಮ್ಮ ಅಂತ, ಎಡೆಯಲ್ಲ 1ನೇ ಕೇಂದ್ರ. 7.5 ವರ್ಷ ಆಯಿತು ಕೆಲಸದ ವಜಾ ಮಾಡಿ. ಸಿಡಿಪ ಕವಿತಾ ಅಂತ ವಜಾ ಮಾಡಿಬಿಟ್ಟು ಕೋರ್ಟಿಂದ ಆದೇಶ ತಂದಿರೂ ಕೊಡ್ತಾ ಇಲ್ಲ ಅವರು. ನಮ್ಮ ಸಮಸ್ಯೆ ಬಗೆಹರಿಸಿ ಅವ್ರು ನಮ್ಗೆ ಆದೇಶ ಪತ್ರ ಕೊಡ್ಬೇಕು. ಎಡೆಯಲ್ಲ 1ನೇ ಕೇಂದ್ರಕ್ಕೆ ನಮ್ಗೆ ಅವರು ಮುಖ್ಯಮಂತ್ರಿ ಸಾಹೇಬರು. ನಮ್ಮ ಹೆಸರು ಕನಕ ಅಂತ. ನಾವಿಲ್ಲಿ ಒಂದು ಮನವಿ ಕೊಡಕ್ ಬಂದಿದ್ದೀವಿ. ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕದ ದೊರೆ. ಈ ದೊರೆ ನಮ್ಮ ಕರ್ನಾಟಕದ ದೊರೆ ನಮ್ಮ ಕಷ್ಟಗಳು ನೀಗಿಸ್ತಾರೆ ಅಂತ ಅಂದ್ಬಿಟ್ಟು ನಾವು ನಂಬಿಕೆ ಮೇಲೆ ನಾವಿಲ್ಲಿ ಬಂದಿರೋದು. ಒಂಟಿ ಮನೆಗಳು ಕಟ್ರಿ ಅಂತ ಹೇಳ್ಬಿಟ್ಟು 4 ವರ್ಷ ಆಯಿತು. 4 ವರ್ಷದಿಂದನು ನಾವು ಸಾಲ ಮಾಡಿ ಕಟ್ಟಿಬಿಟ್ಟು ಕೊಡದೆ ನಮಗೆ ಒಡವೆ ಪಡವೆ ಅಡ ಇಟ್ಟು ಕಟ್ಟಿ ಬಡ್ಡಿ ಕಟ್ತಾ ಇದ್ದೀವಿ ನಾವು ಇವಾಗ. ನಮ್ಮ ಕಷ್ಟ ಕೇಳೋರು ಯಾರಿದ್ದಾರೆ? ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಾರೆ? ಒಂದು ಒಂದು ಇದು ಕೂಡ ಕೊಟ್ಟಿಲ್ಲ ನಮ್ಗೆ. ಬಿಲ್ಲುಗಳು ಕೂಡ ಕೊಟ್ಟಿಲ್ಲ, ಒಂದು ಕೊಟ್ಟಿಲ್ಲ. ನಾವ್ ಯಾವ ತರ ಜೀವನ ಮಾಡ್ಬೇಕು? ಇವಾಗ ಸಿದ್ದರಾಮಯ್ಯನವ್ರು ಕೊಡೋದಕ್ಕೆ ನಾವು ಮನೆಗೆ ಎಣ್ಣೆ ಪಣ್ಣೆ ಉಪ್ಪು ಅಂತದಿಂತ ತಗೊಂಡ್ಬಂದು ಊಟ ಮಾಡ್ತಾ ಇದ್ದೀವಿ ಅವ್ರ ಹೆಸರು. ನಮಸ್ಕಾರ, ನಾನು ಮಾಗಡಿಯಿಂದ ನುಸ್ರತುಲ್ಲಾ ಖಾನ್ ಅಂತ. ನಾವು ಒಂದು 8 ಜನ ಬಂದಿದ್ದೀವಿ. ಮೈನಾರಿಟಿ ಲೋನ್ಗಳಿಗೂ ಮತ್ತು ಸಿ ಎಂ ರಿಲೀಫ್ ಫಂಡ್ನಲ್ಲಿ ಮೆಡಿಕಲ್ ರಿಲೀಫ್ಗೋಸ್ಕರ ಬಂದಿದ್ದೀವಿ. ನಮ್ಮ ಅತ್ತೆಗೆ ಆಪರೇಷನ್ ಆಗಿತ್ತು ಸುಮಾರು ನೀ ರೀಪ್ಲೇಸ್ಮೆಂಟ್ಗೋಸ್ಕರ. ಒಂದು ಸುಮಾರು 1.5 ಲಕ್ಷ ರೂಪಾಯಿ ಖರ್ಚಾಗೈತೆ, ಅದಕ್ಕೋಸ್ಕರ ಪರಿಹಾರ ಕೇಳಕ್ಕೆ ಬಂದಿದ್ದೀವಿ. ವಿಶ್ವಾಸ ಐತೆ ಸಿ ಎಂ ಅವರು ನಮ್ಮ ಮನವಿಗಳನ್ನು ಸ್ಪಂದಿಸ್ತಾರೆ ಮತ್ತು ಸಹಕಾರ ಮಾಡಿ ಏನೈತೆ ಸಹಾಯಧನ ಮಾಡ್ತಾರೆ. ನಮ್ಮ ಹೆಸರು ರಾಜ್ಕುಮಾರ್ ಮಲ್ಕಪ್ಪ ಶಾಪುರ್ ಅಂತೇಳಿ, ಕಂಪೋಸ್ಟ್ ಸವಳಸಂಗ್ ತಾಲೂಕಿಂಡಿ ಡಿಸ್ಟಿಕ್ ವಿಜಯಪುರ್. ನಾವು ಸುಮಾರು ವರ್ಷಗಳಿಂದ ನಾವು ಭೂಮಿ ಉಳುಮೆ ಮಾಡಿಕೊಂಡು 5-6 ವರ್ಷಗಳಿಂದ ಭೂಮಿ ಉಳುಮೆ ಮಾಡಿಕೊಂಡು ಸಾಗುವಳಿ ಮಾಡ್ತಾ ಇದ್ದೀವಿ. ಬಟ್ ಸರ್ಕಾರ ಇಲ್ಲಿವರೆಗೆ ಯಾವುದೇ ರೀತಿಯಿಂದಲೂ ಹಕ್ಕುಪತ್ರ ಕೊಟ್ಟಿಲ್ಲ ನಮಗೆ ಯಾವುದೇ ರೀತಿಯಿಂದಲೂ. ಆ ಹಕ್ಕುಪತ್ರ ಕೊಡಬೇಕಂತೇಳಿ ಮನವಿ ಮಾಡ್ಕೊಳ್ತಾ ನನ್ನ ಮನೆ ಸಿ ಎಂ ಅವರಿಗೆ ಸಂದರ್ಶನಕ್ಕೋಸ್ಕರ ನಾವು ಬಂದಿದ್ದೀವಿ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಚೈತ್ರ ಅಂತ. ಇವ್ರು ನಮ್ಮ ತಾಯಿ. ನಮಗೆ ಹಕ್ಕುಪತ್ರ ಗೌರ್ಮೆಂಟ್ ಕಡೆಯಿಂದ ಅಲರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಅವಾಗಿಂದನು ನಾವು ಅರ್ಜಿ ಹಾಕ್ತಾನೆ ಇದ್ದೀವಿ. ನಮ್ಮ ತಂದೆಯವ್ರಿಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅಂತ ಪೊಲಿಟಿಕಲ್ ನಮಗೆ ತುಂಬ ಆಟ ಆಡ್ತಿದ್ದಾರೆ ಸರ್. ನಮ್ಮನ್ನ ಅಗ್ಲಗ್ಲ ಟಾರ್ಚರ್ ಮಾಡೋದು, ನಮ್ಮ ತಂದೆಯವ್ರಿಗೂ ಟಾರ್ಚರ್ ಮಾಡೋದು. ಅವ್ರು ಇಂಥ ಕಡೆ ಇದ್ದಾರೆ ಅಂತಾನೆ ಗೊತ್ತಿದೆ ಸರ್. ಆ ಥರ ಹೋಗ್ಬಿಟ್ಟಿದ್ದಾರೆ ನಮ್ಮ ತಾಯಿಯವರು. ನಾವು ತುಂಬಾನೇ ಕಷ್ಟಪಡ್ತಿದ್ದೀವಿ ಸರ್. ನಮ್ಮ ಮನೇಲಿ ದುಡಿಯೋ ಸಮೇತ ಯಾರು ಇಲ್ಲ. ನಾವೇ ದುಡಿಬೇಕು, ನಾವೇ ಸಾಕ್ಬೇಕು. ಮುಖ್ಯಮಂತ್ರಿಗಳಿಂದ ನಮಗೆ ಪರಿಹಾರ ಸಿಗ್ಬೇಕು ಅಂತ ನಾವು ಇಷ್ಟು ದೂರದಿಂದ ಬಂದಿದ್ದೀವಿ ಸರ್. ಸರ್, ನನ್ನ ಹೆಸರು ತಿಪ್ಪೇಶಪ್ಪ, ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದೀನಿ. ನಾವು ತೀರ್ಥರಾಮೇಶ್ವರ ವಿದ್ಯಾಸಂಸ್ಥೆ SST ವಿದ್ಯಾಸಂಸ್ಥೆ. ವಿದ್ಯಾಸಂಸ್ಥೆಗೆ ಸುಮಾರು 35 ವರ್ಷಗಳ ಕಾಲ ಹಳೆ ಕಟ್ಟಡದ ನಡೀತಾ ಇದೆ. ಹೊಸ ಕಟ್ಟಡಕ್ಕೆ ಅಲ್ಲಿಂದ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಇವರು ಇಲ್ಲಿ ಮನೆ ಆಯುಕ್ತರ ಕಚೇರಿ ಕಾರ್ಯದರ್ಶಿಗೆ ಕಳಿಸಿದ್ದಾರೆ. ಅದರಂತೆ HC ಮಹದೇವಪ್ಪ ಅವರಿಗೆ CM ಸಾಹೇಬರು 50 ಲಕ್ಷ ಶಾಲಾ ಕಟ್ಟಡಕ್ಕೆ ಸಹಾಯಧನವನ್ನು ಮಂಜೂರು ಮಾಡಬೇಕಂತೇಳಿ ಅವರಲ್ಲಿ ಕೋರಿಕೊಳ್ಳುತ್ತೇನೆ ಸರ್.